ನಮಸ್ಕಾರ ವೀಕ್ಷಕರೇ. ಪೀಸ್ ಆಟೋ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹಾಗೂ ಚಾಲಕರ ಕಣ್ಮಣಿ ರಘು ನಾರಾಯಣಗೌಡರವರ ನೇತೃತ್ವದಲ್ಲಿ ಸಂಘಟನೆಗೆ ನೂತನ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಹರೀಶ್ ಬಿ ಅವರನ್ನು ಸೇರ್ಪಡೆಗೊಳಿಸಲಾಯಿತು. ನಮ್ಮ ಹರೀಶ್ ಅವರು ನಮ್ಮ ಸ್ನೇಹಿತರು. ಇವತ್ತು ಈ ಶುಭ ದಿನದಂದು ಎಲ್ಲ ಚಾಲಕರ ಸಮ್ಮುಖದಲ್ಲಿ ನಮ್ಮ ಪೀಸಾಟ ಸಂಘಟನೆಗೆ ಕಾರ್ಯಾಧ್ಯಕ್ಷರಾಗಿ ರಾಜ್ಯ ಕಾರ್ಯದರ್ಶಿ ಆಯ್ಕೆಯಾಗಿ ಇವತ್ತು ಸಂಘಟನೆ ಒಳಗಡೆ ಬಂದಿದ್ದಾರೆ. ಅವರ ಕೆಲಸ ನಾವೆಲ್ಲ ನೋಡಿದೀವಿ. ಅವರ ಚಾಲಕರ ಪರವಾಗಿ ಹೋರಾಟದಿಂದ ಬಂದವರು ಅವರು. ಇದೇ ರೀತಿ ನಮ್ಮ ಸಂಘಟನೆಯಲ್ಲಿ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಅವ್ರ ಭವಿಷ್ಯನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ. ನಮ್ಮ ಎಲ್ಲ ನಾಯಕರು ಯಾರ್ಯಾರಿದ್ದಾರೆ ನಮ್ಮ ಸಂಘಟನೆ ಎಲ್ಲರೂ ಒಟ್ಟಾಗಿ ಚಾಲಕರ ಪರವಾಗಿ ನಿಲ್ಲೋದಿಕ್ಕೆ ಇದೊಂದು ಶುಭ ಸೂಚನೆ. ಬೆಂಗಳೂರಿನಲ್ಲಿ ಎಲ್ಲಾ ಚಾಲಕರು ಈಗ ಒಕ್ಕೂಟ ಮಾಡ್ಕೊಂಡು ಎಲ್ಲ ಒಟ್ಟಾಗಿದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆನೂ ಬೆಂಗಳೂರಿನ ಮೂಲ ಮೂಲೆ ಮತ್ತೆ ಕರ್ನಾಟಕದಾದ್ಯಂತನೂ ಹೋಗ್ತಾ ಇದೆ. ಹರೀಶ್ ಅವರು ಬಂದಿರೋದ್ರಿಂದ ಇನ್ನು ಹೆಚ್ಚಿನ ರೀತಿ ಟ್ಯಾಕ್ಸಿ ಚಾಲಕರು ನಮ್ಮ ಭಾಗಕ್ಕೆ ಬರೋಕೆ ಸೂಚನೆ ಕೊಡ್ತಾ ಇದಾರೆ. ಆದ್ರಿಂದ ನಾವೆಲ್ಲ ಒಂದು ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಎಲ್ಲ ಒಂದು ಕುಟುಂಬದ ತರ ಇವತ್ತು ಹರೀಶ್ ಅವರು ಬಂದಿದ್ದು ನಮ್ಮ ಪೀಸ್ ಆಟೋ ಸಂಘಟನೆಗೆ ಒಂದು ಆನೆ ಬಲ ಬಂದಂಗಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ಅವ್ರ ಹೆಸರು ಯಾವ್ದೇ ನಾವು ಧಕ್ಕೆ ಬರ್ದಂಗೆ ಸಂಘಟನೆಗೂ ಧಕ್ಕೆ ಬರ್ದಂಗೆ ನಡೆಸ್ಕೊಂಡು ಹೋಗುವಂತ ಕೆಲಸ ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳು ಸೇರಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸಂಘಟನೆ ಅದು ನಾನು 2009 ಡಿಪಾರ್ಟ್ಮೆಂಟ್ ಬಂದಾಗ ಅವತ್ತನೆ ಒಂದು 10-11 ಪೀಸಾಟ ಅನ್ನೋದು ಬಂದಿತ್ತು. ಅವಾಗಿಂದ ನೋಡ್ತಾ ಬಂದಿದೀವಿ ಪೀಸಾಟ ಅಂದ್ರೆ ರಘುವಣ್ಣವ್ರನ್ನ ಒಡನಾಟ ಬಂದು ಈಗ 3 ವರ್ಷದಿಂದ ಒಡನಾಟ ಜಾಸ್ತಿ ಆಗಿದೆ. ನಾವು ಬೇರೆ ಕಡೆ ಇದ್ವಿ, ಅಲ್ಲೆಲ್ಲ ಬಂದ್ವಿ, ಆಚೆ ಕಡೆ ಬಂದ್ವಿ, ನಮ್ದು ವೈಯಕ್ತಿಕ ಕಾರಣದಿಂದ ಆಚೆ ಕಡೆ ಬಂದ್ವಿ. ಅದಾದ್ಮೇಲೆ ನಮ್ಮ ಸ್ಟ್ರೈಕ್ ಇಕ್ಕು ಅಂದಾಗ ನಾವು ರಘುವಣ್ಣವ್ರಿಗೆ ಫೋನ್ ಮಾಡ್ಕೊಂಡು ಏನಾಗ ಬೇಕು ಅಂದಾಗ ನಾನು ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ರಘುವಣ್ಣವ್ರು ಹೇಳಿದ್ರು, ಯಾಕೆ ಹೊರಗಡೆ ಇನ್ಫೋನ್ ಮಾಡ್ತೀಯ, ಬಾ ಸಂಘಟನೆ ಒಳಗಡೆ, ಸಂಘಟನೆ ಒಳಗಡೆ ಬಂದು ನೀನ್ ಮಾಡು, ನೀನ್ ಯಾವಾಗ ಗುರ್ತಿಸ್ಕೊತೀಯ ಚಾಲಕ ಹತ್ರ, ನೀನು ಅನ್ನೋದು ಯಾರಿಗೂ ಇನ್ನೋದ್ರು ಯಾರಿಗೂ ಗೊತ್ತಾಗಿಲ್ಲ, ನೀನು ಅನ್ನೋದು ಹೆಂಗ್ ಗೊತ್ತಾಗತ್ತೆ, ನೀನ್ ಹಿಂದ್ಗಡೆ ಇಂತ ತಲೆಮರೆ ನಾನು ಕೆಲಸ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ಮುಂದೆ ಬಾ ಅಂತ ಹೇಳಿ ಮತ್ತೆ ಅವರು ಮೊನ್ನೆ ತಾನೇ ಹೇಳಿದ್ರು ಇಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏಕಾಏಕಿ ಅನೌನ್ಸ್ಮೆಂಟ್ ಮಾಡಿ ನನಗೆ ಮೊನ್ನೆ ವಿಚಾರ ತಿಳಿಸಿದ್ರು, ಹಾಗಾಗಿ ಬಂದಿದ್ದೀನಿ. ಎಲ್ಲ ನಮ್ಮ ಚಾಲಕರ ಮಿತ್ರ ಜೊತೆ ಸೇರ್ಕೊಳ್ತೀವಿ, ಅವ್ರದ್ದು ಏನಾದ್ರು ಕಷ್ಟ ಆಯ್ತು ಅಂದ್ರೆ ಜೊತೆ ನಾವು ಸ್ಪಂದಿಸ್ತೀವಿ. ಅಟ್ಲೀಸ್ಟ್ ನಾವು ಆ ಕಡೆ ಹೋಗಕ್ ಆಗಿಲ್ಲ ಅಂದ್ರು ನಮ್ಮ ಒಂದು ಟೀಮ್ ಇದೆ, ಆ ಟೀಮ್ ನ ಕೂಡ ಅಲ್ಲಿ ಕಲಿಸ್ಕೊಟ್ಟು ಏನ್ ಕೆಲಸ ಮಾಡ್ಬೇಕು ಅಂತ ಮಾಡಿಸೋ ಅಂತ ಕೆಲಸ ಮಾಡ್ತೀನಿ. ಒಟ್ಟಿನಲ್ಲಿ ಚಾಲಕರು ಬೆಂಗಳೂರಲ್ಲಿ ಅಳಿಸೋಗ್ತಾ ಇದ್ರು, ಇನ್ನು ಮುಂದೆ ಅಳಿಸೋಗ್ಬಾರ್ದು. ಯಾಕಂದ್ರೆ ನಮ್ಮ ಚಾಲಕರು ಇಲ್ಲಿ ಕಷ್ಟಪಟ್ಟು ಎಷ್ಟೋ ವರ್ಷಗಟ್ಟಲೆ ಆಟೋ ಓಡಿಸ್ತಾ ಬರ್ತಾ ಇದೆ, ಯಾರು ಹಿಂದಿ ವಾಲಾಗಳು ಅವರು ಇವರೆಲ್ಲ ಬಂದು ಆಟೋಗಳು ಓಡಿಸ್ತಾ ಇದಾರೆ. ನಮ್ಮ ಚಾಲಕರು ದುಡಿಮೆಗಳೆಲ್ಲ ಕಮ್ಮಿ ಆಗಿದೆ. ಇನ್ನು ಮುಂದೆ ನಮ್ಮ ಕರ್ನಾಟಕ ಚಾಲಕರುಗಳೇ ಇರಬೇಕೇ ಹೊರತು ಹಿಂದಿ ಚಾಲಕರು ಯಾರು ಕೂಡ ಇರಬಾರ್ದು. ಅವ್ರಿಗೆ ಆ ರೀತಿ ಏನೇ ಸಪೋರ್ಟ್ ಬೇಕಿದ್ರು ಕೂಡ ನಾವು ಒಳಗೆ ಜೊತೆ ಇನ್ಫಾರ್ಮ್ ಮಾಡ್ಕೊಡ್ತೀವಿ.